17 ಗಂಟೆ ಆಯ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ ತೆಲುಗಿನ ನಟ ಬಾಲಯ್ಯ ಅವರು ಬಂದಿದ್ದಾರೆ ಬಾಲಕೃಷ್ಣ ಬಂದಿದ್ದಾರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಬಾಲಕೃಷ್ಣ ಅವರ ತಂದೆ ಎಂಟಿ ರಾಮರಾವ್ ಮತ್ತು ರಾಜಕುಮಾರ್ ಅವರು ಖಾಸಾ ದೋಸ್ತಗಳು ಅದೇ ತರ ಬಾಲಯ್ಯ ಮತ್ತು ಶಿವಣ್ಣ ಕೂಡ ಖಾಸಾ ದೋಸ್ತಗಳು ಅವರ ಫ್ಯಾಮಿಲಿ ಯಾವಾಗಲೂ ಕೂಡ ಇವರ ಜೊತೆ ಇರುತ್ತೆ ಜೂನಿಯರ್ ಎನ್ಟಿಆರ್ ಪುನೀತ್ ಇಬ್ರು ಕೂಡ ತುಂಬಾ ಗುಡ್ ಫ್ರೆಂಡ್ಸ್ ಶಿವಣ್ಣ ಮತ್ತು ಬಾಲಯ್ಯ ಗುಡ್ ಫ್ರೆಂಡ್ಸ್ ಸೋ ಹಾಗಾಗಿ ಬಾಲಯ್ಯ ಸಂಸದರು ಕೂಡ ಹೌದು ಬಂದು ಈಗ ಅಂತಿಮ ದರ್ಶನವನ್ನ ಪಡಿತಾ ಇರತಕ್ಕಂತದನ್ನ ತಾವೀಗ ಗಮನಿಸ್ತಾ ಇದ್ದೀರಾ ತೆಲುಗು ಚಿತ್ರರಂಗ ಕನ್ನಡ ಚಿತ್ರರಂಗ ಬಹಳ ಬಹಳ ವಿಚಾರದಲ್ಲಿ ಅನ್ಯೋನ್ಯವಾಗಿರತಕ್ಕಂತ ಚಿತ್ರರಂಗ ಹಾಗೇನೇ ಪ್ರಭುದೇವ ಕೂಡ ಬಂದಿದ್ದಾರೆ ಮೂಲತಃ ಕನ್ನಡಿಗರು ಪ್ರಭುದೇವ ಅವರು ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಬಂದಿದ್ದಾರೆ ಅವರು ಕೂಡ ಪುನೀತ್ ಆಪ್ತರು ಮತ್ತೊಂದಕಡೆ ಕಂಠೀರವ ಸ್ಟುಡಿಯೋದಲ್ಲಿ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಜೆಸಿಬಿ ಒಳಕ್ಕೆ ಹೋಗಕ್ಕೆ ಆಗಲ್ಲ ಜೆಸಿಬಿ ಹೋಗಿದ್ದಿದ್ರೆ ಅದು ಅರ್ಧ ಗಂಟೆನಲ್ಲಿ ಗುಂಡಿ ತೋಡ್ಬಿಡ್ತಾ ಇತ್ತು ಅಲ್ಲಿ ಒಳಗಡೆ ಹೋಗಕ್ಕೆ ಆಗಲ್ಲ ಜಾಗನೇ ಇಲ್ಲ ಹಂಗೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇವಾಗ ಟೈಮ್ ಬೇರೆ ಇರೋದ್ರಿಂದ ಕೈಯಲ್ಲೇ ಗುಂಡಿ ತೋಡ್ತಾ ಇರತಕ್ಕಂಥದ್ದು ಅವರ ಸಮುದಾಯದ ಇದರ ಪ್ರಕಾರ ವಿಧಿವಿಧಾನವನ್ನು ಮಾಡ್ತಾರೆ ಹೂಳ್ತಕ್ಕಂಥದ್ದು ಓಕೆ ಈ ಬಗ್ಗೆ ನಮ್ಮ ಜೊತೆನಲ್ಲಿ ಮಾತನಾಡೋದಕ್ಕೆ ರ್ಯಾಪರ್ ಚಂದನ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಚಂದನ್ ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ ನನ್ನ ಧ್ವನಿ ಕೇಳ್ತಾ ಇದೆಯಾ ಸರ್ ಕೇಳಿಸ್ತಾ ನಿಮ್ಮ ನಿಮ್ಮ ಬೆಳವಣಿಗೆಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿತ್ತು ಅವರ ಫ್ಯಾಮಿಲಿ ಪರ್ಟಿಕ್ಯುಲರ್ಲಿ ಅಪ್ಪು ಸರ್ ಅದನ್ನೆಲ್ಲ ರೀಕಾಲ್ ಮಾಡಿಕೊಂಡು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಚಂದನ್ ಹೌದು ಸರ್ ನಾನು ಇಂಡಸ್ಟ್ರಿಯಲ್ಲಿ ನಾನು ಉಳ್ಕೊಳ್ಳೋಕೆ ಕಾರಣನೇ ಮೇನ್ ಅಪ್ಪು ಸರ್ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ ಸರ್ ಅವರು ಆಕ್ಚುಲಿ ನಾನು ಮೊದಲು ನನ್ನ ಸಕ್ಸಸ್ಫುಲ್ ಸಾಂಗ್ ಅಂದರೆ ಒಂದು ಹಿಟ್ ಆಗಬೇಕು ಒಬ್ಬ ವ್ಯಕ್ತಿ ಇಂಡಸ್ಟ್ರಿಯಲ್ಲಿ ಉಳಿಬೇಕು ಅಂದರೆ ಅವ್ನು ಮಾಡಿರೋವಂಥ ಒಂದು ಹಾಡೋ ಇಲ್ಲ ಅವ್ರು ಮಾಡಿರೋವಂಥ ಒಂದು ಚಿತ್ರ ಹಿಟ್ ಆಗಬೇಕು ಸೊ ಅದರಲ್ಲಿ ನಾನು ಅಂದರೆ ನಾನು ಹಾಡ್ದಂಥ ಒಂದು ಹಾಡು ಅವ್ರಿಗೋಸ್ಕರ ಹಾಡ್ದಂಥ ಒಂದು ಹಾಡು ದಂಪವರೇ ಆ ಹಾಡು ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು ಅಲ್ಲಿಂದನೇ ನನ್ನ ಜೀವನ ಸ್ಟಾರ್ಟ್ ಆಯಿತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ ಹಾಡನ್ನು ಬರೀಲಿಕ್ಕೆ ಮತ್ತು ಹಾಡಲಿಕ್ಕೆ ಮೇನ್ ಅವಕಾಶ ಕೊಟ್ಟಿದ್ದು ಅಪ್ಪು ಸರನ್ನೇ ಯಾಕಂತ ಹೇಳಿದ್ರೆ ಅವತ್ತು ನಾನು ಹೊಸಬ ಯಾಕಂದರೆ ಹೊಸಬ್ರುಗಳಿಗೆ ಸ್ಟಾರ್ಗಳು ಅವಕಾಶ ಕೊಡೋದು ತುಂಬ ಕಡಿಮೆ ಅವರು ಒಬ್ಬ ಸ್ಟಾರ್ ಸಿಂಗರ್ ಅಥವಾ ಸ್ಟಾರ್ ರೈಟರ್ ಹತ್ರನೇ ಬರೆಸ್ಬೇಕು ಹಾಡು ಬರೆಸ್ಬೇಕು ಅಂತ ಇರ್ತಾರೆ ಅಂಥದ್ರಲ್ಲಿ ಅಪ್ಪು ಸರು ಇಲ್ಲ ಹಾಡು ಚೆನ್ನಾಗಿದೆ ಇವನ್ ವಾಯ್ಸು ಚೆನ್ನಾಗಿದೆ ಇರಲಿ ಅಂತ ಅವ್ರು ಫೈನಲ್ ಡಿಸಿಷನ್ ಕೊಟ್ಟಾದ್ಮೇಲೆ ಆ ಹಾಡು ರಿಲೀಸ್ ಆಗಿದ್ದು ಸೊ ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ಸರ್ ಅವರು ಅಂದರೆ ಪ್ರತಿಭಾವಂತರಿಗೆ ತುಂಬ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ನಾನು ಅಷ್ಟೇ ನನ್ನ ಹಾಡುಗಳು ಯಾವುದೇ ಮಾಡಿದಾಗ ಆಲ್ಬಮ್ ಸಾಂಗ್ ಮಾಡಿದಾಗ ಅವ್ರ ಹತ್ರ ಸರ್ ಒಂದು ವಿಡಿಯೋ ಬೈಟ್ ಬೇಕು ಸರ್ ಅಂದರೆ ಇಮಿಡಿಯೇಟ್ ಆಗಿ ಬನ್ನಿ ಅಂತ ಕರೆಯೋರು ಸೊ ಆ ಥರ ಒಂದು ಅದ್ಭುತವಾದ ಒಂದು ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿರೋದು ನನಗಂತೂ ತುಂಬಾ ದುಃಖ ಆಗ್ತದೆ ಹಂತ ಹಂತವಾಗಿ ತಾವು ಮಾಡಿದಂತಹ ಆಲ್ಬಮ್ಸು ತಮ್ಮ ಸಾಂಗ್ಸು ಎಲ್ಲವನ್ನೂ ಕೇಳ್ತಾ ಇದ್ರು ಖುಷಿ ಪಡ್ತಾ ಇದ್ರು ನಿಮ್ಮ ಬೆನ್ ತಟ್ತಾ ಇದ್ರು ಸೊ ಹಾಗಾಗಿ ನಿಮಗೂ ಕೂಡ ಒಂದು ರೀತಿಯಲ್ಲಿ ಇಂಡಸ್ಟ್ರಿನಲ್ಲಿ ಉಳಿಯೋದಕ್ಕೆ ಬೆಳೆಯೋದಕ್ಕೆ ಮಾರಲ್ ಸಪೋರ್ಟ್ ಇದ್ದಂಗೆ ಇದ್ರು ಅಪ್ಪು ಅವರು ಸೊ ಇವತ್ತೊಂದು ದಿನ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ನಿಮಗೆ ಎಷ್ಟು ನಷ್ಟ ಅಂತ ತಮ್ಮ ಅಭಿಪ್ರಾಯ ಚಂದನ್ ಸರ್ ನನ್ನ ಒಬ್ಬನಿಗಂತಲ್ಲ ಸರ್ ಸಾಕಷ್ಟು ಪ್ರತಿಭಾವಂತರು ಅವರ ಒಂದು ವಿಡಿಯೋ ಬೈಟ್ಗಳಿಗೋಸ್ಕರ ಕಾಯ್ತಾ ಇರ್ತಾರೆ ಸರ್ ಆ್ಯಕ್ಚುಲಿ ಇವತ್ತಿಗೂ ಅವರು ಎಷ್ಟು ಕೊರಕ್ತಾ ಇರ್ತಾರೆ ಗೊತ್ತಿಲ್ಲ ನೆಕ್ಸ್ಟ್ ಬರುವ ಪೀಳಿಗೆ ಅವರೂ ತುಂಬ ದೊಡ್ಡ ಲಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾರೇ ಒಬ್ಬ ಒಂದು ಹಾಡು ಮಾಡಿರಲಿ ಒಂದು ಸಿನಿಮಾ ಮಾಡಿರಲಿ ಅವ್ರ ಹತ್ರ ಹೋಗಿ ಸರ್ ನಮಗೊಂದು ವಿಶಸ್ ಬೇಕು ಅಂತ ಹೇಳಿದ್ರೆ ಹೃದಯ ತುಂಬಿ ಅವರು ವಿಶಸ್ನ ಕೊಡ್ತಾಯಿದ್ರು ಆ್ಯಂಡ್ ಅವ್ರು ಆಶೀರ್ವಾದ ಮಾಡಿಕೊಡ್ತಾಯಿದ್ರು ನನಗೂ ಅಷ್ಟೇ ಸರ್ ನಾನೊಂದು ಹಾಡು ಮಾಡಿದ್ದೆ ತ್ರೀಪೆಗ್ ಅಂತ ಒಂದು ಹಾಡು ಮಾಡಿದಾಗ ಅವರಿಗೆ ಆ ವಿಡಿಯೋನ ತೊಗೊಂಡು ತೋರಿಸಿದಾಗ ಅವರು ಹಾಡು ಮುಗಿದ ತಕ್ಷಣ ಆ ವಿಡಿಯೋ ಎತ್ಕೊಂಡೋಗಿ ಅವರ ಪತ್ನಿಗೆ ಅವ್ರ ಮನೇಲಿರೋರು ಎಲ್ಲರಿಗೂ ಕರೆದು ನೋಡಿ ಈ ಹಾಡು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರಿಗೂ ತೋರಿಸಿದ್ರು ಸರ್ ಆ ದಿನ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಹಾಗೆ ನಮ್ಮ ಜೊತೆ ಸಂಪರ್ಕದಲ್ಲಿ ಇರಿ ಚಂದನ್ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ ಪ್ಲೀಸ್ ಒಂದು ನಿಮಿಷ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ ನೋಡೋಣ ಪುನೀತ್ ರಾಜ್ಕುಮಾರ್ ಅವರ ಸಾವು ಅಕಾಲಿಕವಾದದ್ದು ಬಹಳ ಚಿಕ್ಕ ವಯಸ್ಸಿಗೆ ಸುಮಾರು 45-46 ವಯಸ್ಸಿಗೆ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಆಘಾತವನ್ನು ಉಂಟು ಮಾಡಿದೆ
ನನಗೆ ಮತ್ತು ರಾಜಕುಮಾರ್ ಅವರ ಕುಟುಂಬಕ್ಕೆ ಮೊದಲಿನಿಂದಲೂ ಕೂಡ ಬಹಳ ಹತ್ತಿರದ ಸಂಬಂಧ ರಾಜಕುಮಾರ್ ಅವರು ಇದ್ದಾಗ ಆಗಾಗ ಹೋಗ್ತಿದ್ದೆ ಅವರ ಮನೆಗೆ ನಾನು ರಾಜಕುಮಾರ್ ಅವರು ನಮ್ಮ ಜಿಲ್ಲೆಯವರು ರಾಜಕುಮಾರ್ ಕೂಡ ಒಬ್ಬ ಮಾನವೀಯತೆ ಇದ್ದಂತ ಸರಳ ಸಜ್ಜನಿಕೆ ವಿನಯವಂತಿಕೆ ಇದ್ದಂತ ವ್ಯಕ್ತಿತ್ವ ಹೊಂದಿದ್ದರು ಅದೇ ರೀತಿ ಅವರ ಅಪ್ಪ ತಂದೆ ರೀತಿಯಲ್ಲೇ ಪುನೀತ್ ರಾಜಕುಮಾರ್ ಕೂಡ ಬಹಳ ಸರಳವಾದಂಥ ವ್ಯಕ್ತಿ ಸಜ್ಜನಿಕೆಯ ವ್ಯಕ್ತಿ ಮತ್ತು ವಿನಯವಂತಿಕೆ ಬಹಳ ಇತ್ತು ದೊಡ್ಡವ್ರ ಕಂಡ್ರೆ ಬಹಳ ಗೌರವದಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಜೊತೆಗೆ ಅವರು ಕಲೆ ಇದೆಯಲ್ಲ ವ್ಯಕ್ತಿಗತವಾಗಿತ್ತು ಆ ಕಲೆ ಅವ್ರ ರಕ್ತದಲ್ಲೇ ಹರಿತಾ ಇತ್ತು ರಾಜಕುಮಾರ್ ಅವರಿಂದ ಅದು ಬಳುವಳಿಯಾಗಿ ಬಂದಿದ್ದಂಥ ಕಲೆ ಅವರು ಬಾಲ ನಟರಾಗಿ ಆಮೇಲೆ ಪೂರ್ಣ ಪ್ರಮಾಣದ ನಟರಾಗಿ ಕರ್ನಾಟಕದ ಜನರ ಅದರಲ್ಲೂ ವಿಶೇಷವಾಗಿ ಕನ್ನಡಿಗರ ಮನವನ್ನು ಗೆದ್ದಿದ್ದರು ವೆರಿ ಪಾಪ್ಯುಲರ್ ಆಕ್ಟರ್ ನಾನು ಕೂಡ ಒಂದು ಸಿನಿಮಾ ಪುನೀತ್ ರಾಜಕುಮಾರ್ ಒಂದ್ಸಾರಿ ನನಗೆ ಮಾಮ ಮಾಮ ಅಂತ ಕರಿತೀವಿ ಯಾವಾಗ ನನಗೆ ಒಂದು ರಾಜಕುಮಾರ್ ಅಂತ ಸಿನಿಮಾ ಬಂದಿತ್ತು ಅದನ್ನು ನೋಡಲೇಬೇಕು ಅಂತೇಳಿ ಒಂದ್ಸಾರಿ ನನಗೆ ರಿಕ್ವೆಸ್ಟ್ ಮಾಡಿದರು ನಾನು ಮೈಸೂರಿನಲ್ಲಿ ಸರಸ್ವತಿ ಥಿಯೇಟರ್ನ ನೋಡಿದ್ದೆ ಕೊಪ್ಪಳದಲ್ಲಿ ಒಂದು ಥಿಯೇಟರ್ ಮೈಸೂರಿನಲ್ಲಿ ನೋಡಿದ್ದೆ ಆಮೇಲೆ ಅದು ಹೇಗಿದೆ ಹೇಳಬೇಕು ಅಂತ ಹೇಳಿದರು ನಾನು ಅದನ್ನು ನೋಡಿ ಆ ಕತೆಯಲ್ಲಿ ಅವರು ಯಾವ ರೀತಿ ಅಭಿನಯ ಮಾಡಿದ್ದಾರೆ ಎಲ್ಲರೂ ಕೂಡ ಹೇಳಿದ್ದಾರೆ ಒಬ್ಬ ಪ್ರತಿಭಾನ್ವಿತ ನಟ ಇನ್ನೂ ಕೂಡ ಭಾಳ ವರ್ಷ ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು ಅವರ ಸಾವಿನಿಂದ ಕನ್ನಡ ಚಿತ್ರರಂಗಕ್ಕಷ್ಟೇ ಅಲ್ಲ ಇಡೀ ದೇಶದ ಚಿತ್ರರಂಗಕ್ಕೆ ಅಪಾರವಾದಂಥ ನಷ್ಟವಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಆ ನಷ್ಟವನ್ನು ತುಂಬಲಿಕ್ಕೆ ಭಾರಿ ಕಷ್ಟ ಇವತ್ತು ಹೊಸ ನಿನ್ನೆ ಇವತ್ತು ಎರಡು ದಿನಗಳಿಂದ ಕರ್ನಾಟಕದ ಜನ ಕಣ್ಣೀರಾಕಿದ್ದಾರೆ ಅದರಲ್ಲೂ ವಿಶೇಷವಾಗಿ ಯುವಕರು ಅವರು ಸಾವಿನಿಂದ ದಿಗ್ಭ್ರಾಂತರಾಗಿದ್ದಾರೆ ದುಃಖವನ್ನು ಅನುಭವಿಸಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಿದೆ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರೆಲ್ಲ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತುಗಳು ನಾನು ಮಾತುಕತೆಗೆ ಮತ್ತೆ ಮುಂದುವರಿಸ್ತೀನಿ ನನ್ನ ಜೊತೆ ಚಂದನ್ ಶೆಟ್ಟಿ ಅವರಿದ್ದಾರೆ ಚಂದನ್ ನನ್ನ ಧ್ವನಿ ಕೇಳ್ತಾ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅಂತಕ್ಕಂಥದ್ದನ್ನ ಕೂಡ ಹೊರತುಪಡಿಸಿ ಒಬ್ಬ ಬಾಲನಟನಾಗಿ ಒಬ್ಬ ನಾಯಕ ನಟನಾಗಿ ಒಬ್ಬ ನಿರ್ಮಾಪಕನಾಗಿ ಒಬ್ಬ ಗಾಯಕನಾಗಿ ಒಂದು ಕಾರ್ಯಕ್ರಮದ ನಿರೂಪಕನಾಗಿ 46 ವರ್ಷದ ಒಳಗಡೆ ಎಲ್ಲ ಒಬ್ಬ ವ್ಯಕ್ತಿ ಏನೆಲ್ಲ ಸಾಧನೆಯನ್ನ ಮಾಡಬಹುದು ಎಲ್ಲವನ್ನ ಮಾಡಿಟ್ಟು ಹೋದಂಥವ್ರು ಪುನೀತ್ ರಾಜ್ಕುಮಾರ್ ಅಂದರೆ ಈಗಿನ ಯುವಕರಿಗೆ ಅದು ಎಂಥ ದೊಡ್ಡ ಸ್ಫೂರ್ತಿ ಆ ವ್ಯಕ್ತಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಖಂಡಿತವಾಗ್ಲೂ ಪುನೀತ್ ಸರ್ ನಮ್ಮ ಕರ್ನಾಟಕದ ಒಂದು ಕಲ್ಚರಲ್ ಅವರು ಪ್ರತಿನಿಧಿಯಾಗಿದ್ದರು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅಮೆರಿಕಾ ಆಗಿರ್ಬೋದು ಹೊರದೇಶಗಳೆಲ್ಲೇ ಆಗಿರ್ಬೋದು ಪುನೀತ್ ಸರ್ ಅಂತ ಹೇಳಿದ್ರೆ ಅವ್ರಿಗೆ ನನ್ನಲ್ಲಿ ಹೋದಾಗ್ಲೂ ಅವರಷ್ಟೇ ಹೇಳ್ತಾ ಇದ್ದಿದ್ದು ಅವ್ರ ಥರ ವ್ಯಕ್ತಿ ಯಾರೂ ಇಲ್ಲ ಅಂದರೆ ಇಡೀ ಒಂದು ಅವರ ಒಂದು ಸಿನಿ ಜರ್ನಿಯಲ್ಲೇನೆ ಅವರ ಒಂದು ಜೀವಮಾನದಲ್ಲೇನೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ದಲೆ ಶತ್ರುಗಳೇ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ಪುನೀತ್ ಸರ್ ಪ್ರತಿ ಒಬ್ಬರು ಅವ್ರನ್ನ
ಒಂದ್ ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ಅವ್ರ ತರ ಆಗ್ಬೇಕು ನಾನು, ಅವ್ರ ರೀತಿ ಜೀವನ ಮಾಡಿಸ್ಬೇಕು, ಅವ್ರ ರೀತಿ ಜೀವನ ನಾನು ನಡೆಸ್ಬೇಕು ಅಂತ ಅನ್ಕೊಳ್ಳೋಂತ ಪ್ರತಿ ಒಬ್ರು ಅವ್ರನ್ನ ಇವತ್ತು ನಾವು ಕಳ್ಕೊಂಡ್ ಬಿಟ್ಟಿದೀವಿ. ಎಲ್ಲರೂ ಅನ್ಕೊಳ್ತಾರೆ ನಾವು ಪುನೀತ್ ಸರ್ ತರ ಇದ್ರೆ ಸಾಕಪ್ಪ ಅಂತ. ನಾನಂತೂ ಖಂಡಿತವಾಗ್ಲೂ ಅನ್ಕೊಳ್ತೀನಿ, ಯಾಕಂತ ಹೇಳಿದ್ರೆ ಆ ರೀತಿಯಾದಂತ ಒಂದು ವ್ಯಕ್ತಿತ್ವ ಬರೋದು ತುಂಬಾ ಕಷ್ಟ ಸರ್. ರಾಜಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಒಬ್ಬ ಮಗನಾಗಿ, ಅವರ ಫ್ಯಾಮಿಲಿಯ ಒಂದು ಕುಡಿಯಾಗಿ ಅವರು ಸಾಕಷ್ಟು ಬೇರೆ ಬೇರೆ ಕಲಾವಿದರುಗಳಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಸಾಕಷ್ಟು ಪ್ರೋತ್ಸಾಹ ಮಾಡಿದ್ದಾರೆ. ಆ್ಯಂಡ್ ಅವ್ರ ತರ ವ್ಯಕ್ತಿ ಮತ್ತೆ ಹುಟ್ಟು ಬರೋದು ತುಂಬಾನೇ ಕಷ್ಟ ಇದೆ ಸರ್. ಒಬ್ಬ ವ್ಯಕ್ತಿ ಚಂದನ್, ಒಬ್ಬ ವ್ಯಕ್ತಿ ಇಂಡಸ್ಟ್ರಿನಲ್ಲಿ ತನ್ನ ಜೀವಿತಾವಧಿ ಪೂರ್ತಿ ತಾನು ಬೆಳೆಯೋದಕ್ಕೆ ಸಮಯವನ್ನ ವಿನಿಯೋಗಿಸ್ತಾರೆ, ತನ್ನ ಜೊತೆ ಜೊತೆಗೆ ಇತರರನ್ನು ಬೆಳೆಸಬೇಕು, ಹೊಸ ಪ್ರತಿಭೆಗಳನ್ನು ಹುಟ್ಟಾಕಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಆ ಸದ್ಗುಣಗಳ ಸಾಕಾರ ಮೂರ್ತಿ ಅಂತ ಏನಾದರೂ ಅಂದರೆ ನಿಜವಾಗ್ಲೂ ಕೂಡ ನಮ್ಮ ಪುನೀತನಿಗೆ ಹೇಳಬೇಕು. ಎಷ್ಟು ಹಿರಿಯರು ಕಿರಿಯರು ಯಾರೇ ಇರಲಿ, ಸಾಮಾನ್ಯ ವ್ಯಕ್ತಿ ಇರಲಿ, ಎಷ್ಟು ಪ್ರೀತಿಯನ್ನು ಹಂಚುತ್ತಾ ಇದ್ದ ಅಂತ ಹೇಳಿದ್ರೆ ಮಗದಷ್ಟು ಪ್ರೀತಿಯ ಸೆಲೆ ಭತ್ತದಲ್ಲೇ ಭತ್ತದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಪ್ರೀತಿಯನ್ನು ಹಂಚಿದ. ಬಹುಶಃ ಆ ಪ್ರೀತಿಯನ್ನ ಉಂಡಂಥವ್ರು ನಮ್ಗೆಲ್ರಿಗೂ ಕೂಡ ನನ್ನ ಮನೆಯ ಮಗು ಹೋಯ್ತಲ್ಲ ಅನ್ನೋಷ್ಟು ದುಃಖ ಆಗಿದೆ. ಅವ್ ಮತ್ತೆ ಹುಟ್ಟು ಬರಲಿ, ಕನ್ನಡ ನಾಡಿನಲ್ಲೇ ಹುಟ್ಟು ಬರಲಿ, ನಮ್ಮ ಚಿತ್ರದಲ್ಲದ ಕನ್ನಡ ನಾಡಿನ ಸೇವೆ ಮಾಡಲಿ, ಕನ್ನಡ ಭಾಷೆಗೆ ಈ ಮಣಿಮುಕುಟ ಭುವನೇಶ್ವರಿ ತಾಯಿಯ ಕರುಣ ಕೂಡಿ ಮತ್ತೆ ಹುಟ್ಟು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಕೇಳ್ತೇನೆ. 10 ದಿನಗಳ ಹಿಂದೆ ರತ್ನನ್ ಪ್ರಪಂಚ ಅನ್ನುವ ಚಿತ್ರವನ್ನ ನೋಡಿದರೆ ಅದರಲ್ಲಿ ಯಾವುದೋ ಒಂದು ಶಾರ್ಟ್ ಬಗ್ಗೆ ಬಹಳಷ್ಟು ತೀವ್ರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪದಕಿಯವ್ರ ಜೊತೆ ಅದನ್ನ ಮಾತಾಡಿದ್ದಾರೆ. ಅಮ್ಮ ಸಿಕ್ಕರೆ ನಾನು ನೇರವಾಗಿ ಅಮ್ಮನಿಗೆ ನಾನು ವಿಶ್ ಮಾಡಬೇಕು, ಫೋನ್ ಮಾಡಿಕೊಡ್ತೀನಿ ಅಂದಿದ್ದಾರೆ ಪದಕಿಯವರು. ಬೇಡ ಬೇಡ, ಫೋನಲ್ಲಿ ಹೇಳಬಾರ್ದು, ನಾನು ಅಮ್ಮನಿಗೆ ನೇರವಾಗಿ ಹೇಳಬೇಕು. ನಂಗೆ ತುಂಬ ಸಂತೋಷ ಆಗಿದೆ, ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಯ್ತು. ಅವನ ಅಪ್ರಿಸಿಯೇಷನ್ನ ಪಡ್ಕೊಳ್ಳೋಕ್ಕೆ ನನಗೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಕಳ್ಕೊಂಡ್ಬಿಟ್ಟೆ, ತುಂಬ ನೋವಾಗಿದೆ ಅಷ್ಟೇ ಹೇಳೋ. ಥ್ಯಾಂಕ್ ಯು. ಶ್ರೀಯವರ ಮಾತುಗಳನ್ನು ತಾವು ಕೇಳ್ತಾ ಇದ್ರಿ. ಮತ್ತೆ ನಾನು ಚಂದನ್ ಶೆಟ್ಟಿನ ಮಾತಾಡಿಸ್ತೀನಿ. ಚಂದನ್, ನಾನು ಆಗಲೇ ಹೇಳ್ತಾ ಇದ್ದೆ, ತಾನು ಬೆಳೆಯುವುದರ ಜೊತೆ ಜೊತೆಗೆ ಇತರರನ್ನು ಬೆಳೆಸ್ತಕ್ಕಂಥ ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವ ಅಪ್ಪು ಅವ್ರದ್ದು, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ಖಂಡಿತವಾಗ್ಲೂ ಈ ತರ ಒಂದು ವ್ಯಕ್ತಿತ್ವ ಇರುವಂತಹ ಒಂದು ವ್ಯಕ್ತಿ ಅದು ಜೀವನದಲ್ಲಿ ಎಷ್ಟು ಮಟ್ಟಕ್ಕೆ ಸಾಧನೆ ಮಾಡಿರುವಂತಹವರು ಇನ್ನೊಬ್ರಿಗೆ ಅವರು ಸಪೋರ್ಟ್ ಮಾಡ್ತಾರೆ ಅಂತಾರಲ್ಲ, ಅದು ತುಂಬಾ ರೇರ್ ಸರ್. ಅದು ಕೋಟಿಗೆ ಒಬ್ರಿಗೆ ಅಂತಾನೆ ಹೇಳ್ಬೋದು ಸರ್, ಅದು ಎಲ್ಲರಿಗೂ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಅನ್ಕೊಳ್ತಾರೆ ನಾವು ಎಲ್ಲಿ ಇನ್ನೊಬ್ರನ್ನ ಬೆಳೆಸ್ಬಿಟ್ರೆ ಅವರು ನಮ್ಗೇನೆ ಮುಳ್ಳಾಗ್ಬಿಡ್ತಾರೆ ಅಂತ ಯೋಚನೆ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಇಲ್ಲ, ಪ್ರತಿಭಾವಂತರು ಬರಬೇಕು, ಲಕ್ಷಾಂತರ ಜನ ಪ್ರತಿಭಾವಂತರು ಹುಟ್ಟಬೇಕು ಅಂತ ಹೇಳಿ ಅವ್ರದೇ ಒಂದು ಪ್ರೊಡಕ್ಷನ್ ಅವ್ರು ಸ್ಟಾರ್ಟ್ ಮಾಡಿ PRK ಪ್ರೊಡಕ್ಷನ್ಸ್ ಅಂತ ಮಾಡಿ ಅದರಲ್ಲಿ ಲಕ್ಷಾಂತರ ಜನ ಅವ್ರ ಕಡೆಯಿಂದ ಅವ್ರ ಜೀವನವನ್ನು ಕಟ್ಕೊಳ್ಳಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿ ಸರ್ ಅವರು. ಆ್ಯಂಡ್ ನಾನು ಕೂಡ ನಾನು ತುಂಬ ಋಣ ಇಟ್ಕೊಂಡಿದ್ದೀನಿ ಅವ್ರದ್ದು. ಅವ್ರ ಋಣ ತೀರ್ಸಕ್ಕೆ ಮಾತ್ರ ತುಂಬ ಕಷ್ಟ ಇದೆ, ಹೇಗೆ ಅಂತ ಗೊತ್ತಿಲ್ಲ ಸರ್. ನಾನು ಬದುಕಿರೋ ನನ್ನ ಜೀವಿತಾವಧಿವರೆಗೂ ಅವ್ರನ್ನ ನೆನೆದು ಅವ್ರಿಗೋಸ್ಕರ ನಾನು ಅವ್ರ ನೆನಪಿನಲ್ಲೇ ಬದುಕ್ತೀನಿ ಸರ್ ನಾನು. ಥ್ಯಾಂಕ್ ಯು ಚಂದನ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಸೊ ರ್ಯಾಪರ್ ಚಂದನ್ ಶೆಟ್ಟಿ, ಅಪ್ಪು ಅವರು ತುಂಬ ಅವ್ರನ್ನ ಆರಂಭದಿಂದಲೂ ಕೂಡ ಅವ್ರನ್ನ ಪ್ರೋತ್ಸಾಹಿಸಿ ಬೆಳೆಸಿದಂತಹ ವ್ಯಕ್ತಿ, ಅದ್ರ ಬಗ್ಗೆ ಮಾತನಾಡಿದ್ರು. ಸಾಕಷ್ಟು ಜನ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಹೊರ ರಾಜ್ಯಗಳಿಂದ ಕೂಡ ಸಿನಿರಂಗದವರು ಸಾಕಷ್ಟು ಜನ ಬರ್ತಾರೆ ಅಂತನ್ಬಿಟ್ಟು ಅದಕ್ಕೆ ಪೂರಕವಾಗಿ ತೆಲುಗಿನ ಖ್ಯಾತ ನಟ ನಂದಮೂರಿ ಬಾಲಕೃಷ್ಣ ಅವರು ಬಂದಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಾ, ತುಂಬ ಆತ್ಮೀಯವಾಗಿದ್ದಂತಹ ಕುಟುಂಬ ನಂದಮೂರಿ ಬಾಲಕೃಷ್ಣ, NTR ಕುಟುಂಬ ಮತ್ತು ರಾಜ್ಕುಮಾರ್ ಕುಟುಂಬ. ಸೊ ಆ ಒಂದು ವಿಶ್ವಾಸದಲ್ಲಿ ಬಂದಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಸಾಕಷ್ಟು ಜನ ಇನ್ನೂ ಕೂಡ ಬರಲಿಕ್ಕಿದ್ದಾರೆ. ಮತ್ತೊಂದು ಕಡೆ ಅಂತಿಮ ಸಂಸ್ಕಾರಕ್ಕೆ ತಯಾರಿಗಳು ಕೂಡ ನಡೀತಾ ಇದೆ.